ಯುವರತ್ನ ಸರ್, ಟು ಬಿ ಫ್ರಾಂಕ್ ವಿತ್ ಯು, ಕನ್ನಡ ಬರುತ್ತಲ್ಲ ಸರ್, ಏನ್ ಸರ್ ಸ್ಟೆಪ್ ಅದು? ಅದು ಸ್ಟೆಪ್ ಇದೆಲ್ಲ ಸರ್, ಫೀಲ್ ದ ಪವರ್. ಏನ್ ಸರ್ ಸ್ಟೆಪ್ ಅದು? ನಿಜವಾದ ಪವರ್ ತೋರಿಸಿದೆ ನೋಡ್ಬಿಟ್ಟು. ಟು ಬಿ ಫ್ರಾಂಕ್ ವಿತ್ ನಾನು ಇದ್ದೆ ಸರ್ ಪುನೀಸರ್ ಅಭಿಮಾನಿ, ಬಟ್ ಅದು ನೋಡಿ ಸರ್ ನಾನು ಮಾಡ್ದೆ. ಹೀಗೆ ಮಾಡ್ಬೇಕಪ್ಪ ಡ್ಯಾನ್ಸು, ಏನ್ ಪವರ್ ಸರ್, ಏನ್ ಎನರ್ಜಿ ಸರ್, ಅವ್ರೇ ನಂಗೆ ಇನ್ಸ್ಪೈರ್ ಸರ್. ಕೋಪ ಅಂತ ಹೇಳ್ಬೇಕು ಅಂತ ಹೊರಟು ಶೂಟ್ ಆಗಿಲ್ಲ. ಮತ್ತೆ ಇದ್ರಲ್ಲಿ ಹೀರೋ ನೇಮ್ ಬಂದು ಮಾಯಿ ಅಂತ, ಮಾಯಿ ಅಂತ ಹೇಳಕ್ ಹೊರಟು ಯಾಕೋ ಕ್ಯಾಚಿ ಅನ್ಸ್ಲಿಲ್ಲ. ಆಂಗರ್, ಆಂಗ್ರಿ ಅಂತ ಹೇಳಕ್ ಹೊರಟು ಸರಿ ಇರ್ಲಿಲ್ಲ. ಆಂಗರ್ ಅಂತ ಫೈನಲ್ ಚೂಸ್ ಮಾಡಿ ಆಂಗರ್ ಸ್ವಲ್ಪ ಕ್ಯಾಚ್ ಆಗಿದೆ, ಏನೋ ಸಮಥಿಂಗ್, ಏನೋ ಒಂಥರ ವೈಬ್ ಇದೆ ಸರ್, ಒಂಥರ ವೈಬ್ ಇದೆ ಅನ್ನೋಕ್ಕೋಸ್ಕರ ಇನ್ನೊಂದು ವೈಬ್ರೇಷನ್ ಇದೆಯಲ್ಲ, ಆಂಗರ್ ಇರೋಣ ಅಂದ್ಬಿಟ್ಟು ಇದು ಟೀಮಲ್ಲಿ ಡಿಸ್ಕಷನ್ ಮಾಡಿ ಆಂಗರ್ ಅಂತ ಫೈನಲ್ ಮಾಡಿದೆ ಸರ್. ಕೊಡೋದಷ್ಟೇ, ತಗೊಳ್ಳೋದಿಲ್ಲ. ಮತ್ತೆ ಕೊಟ್ಟದು ಕೂಡ ಯಾರಿಗೂ ಗೊತ್ತಾಗ್ತಿಲ್ಲ ಸರ್. ಹೌದು ಹೌದು ಹೌದು, ಅವ್ರು ನಾನು ದರ್ಡ್ ಹೇಳಿದ್ ಸರ್, ಅವ್ರ ಕಾಲು ದುಡುಗು ನಾವು ವಿ ಆರ್ ನಾಟ್ ಸರ್, ಅವ್ರು ದುಡುಗು ನಾನು ಸಮಾನ ಅಲ್ಲ ಸರ್. ಯಾರು ಯಾರು ಗೊತ್ತಾ ಸರ್ ನನಗೆ ಇನ್ಸ್ಪೈರ್ಡ್ ಡೌನ್ ಟು ಅರ್ತ್ಗೆ? ಒಂದು ಬಂದು ಅಣ್ಣ ಅವರು ಸರ್ ಅಪ್ಪಾಜಿ, ಈ ಸೆಕೆಂಡ್ ಬಂದು ರಜನಿಕಾಂತ್ ಸರ್. ನಿಜ. ನಮಸ್ಕಾರ ಕನ್ನಡ ಕಣ್ಮಣಿ ಎಲ್ಲ ವೀಕ್ಷಕರಿಗೂ ನನ್ನ ಸ್ವಾಗತ. ನಾವಿವತ್ತು ಒಬ್ಬರು ಹೊಸ ಚಿತ್ರತಂಡದ ಜೊತೆ ನಾನಿದ್ದೀನಿ. ಚಿತ್ರದ ಹೆಸರೇನಂತ ಕೇಳ್ತೀರಾ? ಹ್ಯಾಂಕರ್ ಅಂತ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಾಪ್ ಅಂತ ನನ್ನ ಹೆಸರು. ಮನ್ವಿತ್ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಏನಂತೀರಾ ಸರ್ ಫಿಲಮ್ ಮಾಡಿರೋದು? ಕುತೂಹಲದಿಂದ ಉತ್ಸಾಹದಲ್ಲಿದ್ದೀರಾ? ಎಕ್ಸಾಮ್ ಬರೆದಿದ್ದೀವಿ, ವೇಟಿಂಗ್ ಫಾರ್ ರಿಸಲ್ಟ್. ರಿಸಲ್ಟ್ ಇದೆ, 20 ತಾರೀಕು ನಿಮ್ಮ ಫಿಲಮ್ ರಿಲೀಸ್ ಆಗ್ತಿದೆ. ಏನು ಅನ್ನಿಸ್ತಿದೆ ಸರ್ ನಿಮ್ಗೆ ಇವಾಗ? ಸರ್ ಏನು ಅನ್ನಿಸ್ತಿದೆ ಅನ್ನೋಕ್ಕಿಂತ ನನಗೆ ಟು ಬಿ ಫ್ರಾಂಕ್ ಇತ್ತು, ಆರ್ಟ್ ರೈಟಿಗೆ 72 ಇಂದ ಹಿಡಿದು 80 ಹೊಡ್ಕೋತಾ ಇದೆ. ನನಗೆ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇಷ್ಟು ಟೆನ್ಷನ್ ಇರಲ್ಲ ಸರ್, ಯಾಕಂದ್ರೆ ನನಗೆ ಏನೋ ಬರೆದಿದೆ ಆಗುತ್ತೆ ನನಗೆ ಒಂದು, ಯಾಕಂದ್ರೆ ನಂದು ಒಂದು ಕಾನ್ಫಿಡೆನ್ಸ್. ಇವಾಗ ಏನಂತಂದರೆ ಕಾನ್ಫಿಡೆಂಟ್ ಎಷ್ಟೇ ಇದ್ರು ರಿಸಲ್ಟ್ ಕೊಡಬೇಕಾಗಿದ್ದು ನಮ್ಮ ಕನ್ನಡ ಜನತೆ ಸರ್. ಹೌದು ಹೌದು ಹೌದು, ಅದರಿಂದ ಅದೊಂದು ಸ್ವಲ್ಪ ಭಯ ಇದೆ ಸರ್, ಅದು ಬಿಟ್ಟರೆ ಇನ್ನೇನಿಲ್ಲ ಸರ್. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ, ಭಯ ಸ್ವಲ್ಪ ಹೊಸಬು ಅಲ್ವಾ, ಭಯ ಇದೆ ಅಲ್ಲ. ಎಲ್ಲರೂ ಹಸುವ್ರೆ ಸರ್ ಈ ಫಿಲಮ್ನ. ಯಾಕೆ ಹ್ಯಾಂಗರ್ ಅಂತಾನೆ ಫಿಲಮ್ ಯಾಕೆ ಹೆಸರು ಇಡಬೇಕಾಗಿತ್ತು? ನಾನು ಫಸ್ಟ್ ಏನು ಅನ್ಕೊಂಡೆ ಇಂಗ್ಲೀಷ್ ಫಿಲಮ್ ಅನ್ಕೊಬಿಟ್ಟೆ ಸರ್. ನೀವಿರ್ಲಿ ಎಷ್ಟೋ ಜನ ತಮಿಳ್ ಫಿಲಮ್ ಅಂತ ಕೇಳ್ತಾರೆ, ನೀವು ಸುಮಾರು ಜನ ತಮಿಳ ತಮಿಳ್ ಅಂತ ಕೇಳಿದ್ರು, ಇಲ್ಲ ತಮಿಳ್ ಅಪ್ಪ ಕನ್ನಡ. ಆಂಗರ್ ರೈಟ್ ಏನಂದ್ರೆ ಸರ್, ಇದು ಆಂಗರ್ ನಿಮ್ಗೆ ಗೊತ್ತಾರೆ ಕೋಪ ಅಂದ್ರೆ ಮನುಷ್ಯ ಕೋಪ ಏನಕ್ಕೆ ಮಾಡ್ಕೋತಾನೆ, ಕೋಪ ಅಂತ ಹೇಳ್ಬೇಕು ಅಂತ ಹೊರಟು ಯಾಕೋ ಶೂಟ್ ಆಗಿಲ್ಲ. ಮತ್ತೆ ಇದ್ರಲ್ಲಿ ಹೀರೋ ನೇಮ್ ಬಂದು ಮಾಯಿ ಅಂತ, ಮಾಯಿ ಅಂತ ಹೇಳಕ್ ಹೊರಟು ಯಾಕೋ ಕ್ಯಾಚಿ ಅನ್ಸ್ಲಿಲ್ಲ. ಆಂಗರ್, ಆಂಗ್ರಿ ಅಂತ ಹೇಳಕ್ ಹೊರಟು ಸರಿ ಇರ್ಲಿಲ್ಲ. ಆಂಗರ್ ಅಂತ ಫೈನಲ್ ಚೂಸ್ ಮಾಡಿ ಆಂಗರ್ ಸ್ವಲ್ಪ ಕ್ಯಾಚ್ ಆಗಿದೆ, ಏನೋ ಸಮಥಿಂಗ್, ಏನೋ ಒಂಥರ ವೈಬ್ ಇದೆ ಸರ್, ಒಂಥರ ವೈಬ್ ಇದೆ ಅನ್ನೋಕ್ಕೋಸ್ಕರ ಇನ್ನೊಂದು ವೈಬ್ರೇಷನ್ ಇದೆಯಲ್ಲ, ಆಂಗರ್ ಇರೋಣ ಅಂದ್ಬಿಟ್ಟು ಇದು ಟೀಮಲ್ಲಿ ಡಿಸ್ಕಷನ್ ಮಾಡಿ ಆಂಗರ್ ಅಂತ ಫೈನಲ್ ಮಾಡಿದೆ ಸರ್. ಸರ್ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಸರ್? ಸರ್ ನಮ್ಮ ಮೂವಿನ ಬ್ಯಾಂಗ್ಳೂರ್, ಮಂಡ್ಯ, ಮದ್ದೂರ್, ಬನ್ನೂರ್, ಮೈಸೂರು, ಇಷ್ಟು ಕಡೆ ಶೂಟ್ ಮಾಡಿದೆ ಸರ್. ನಿಮಗೆ ತುಂಬ ಇನ್ಸ್ಪಿರೇಷನ್ ಆಗಿತ್ತು ಪುನೀತ್ ಸರ್ ಅಂತ ಹೇಳಿದ್ರಿ, 100% ಏನೇನು ಕಲ್ತಿದ್ದೀರಾ ಸರ್ ಪುನೀತ್ ಸರ್ ಹತ್ರ? ಸರ್ ಪುನೀತ್ ಸರ್ ಇಂದ ನಾನು ಸರ್ ಡ್ಯಾನ್ಸ್ ಸರ್, ಡ್ಯಾನ್ಸ್ ಯುವರತ್ನ ಸರ್, ಟು ಬಿ ಫ್ರಾಂಕ್ ವಿತ್ ಯು, ಟನ್ನಡ ಬರುತ್ತಲ್ಲ ಸರ್, ಏನು ಸರ್ ಸ್ಟೆಪ್ ಅದು? ನಾನು ಫುಲ್ ಸಾಕತ್ತು, ಒಂಥರ ಏನು ಏನು ಹೇಳ್ತಾರೆ, ಏನು ಡೆಡ್ ಅಭಿಮಾನಿ ಆ ಥರ ಆಗ್ಬಿಟ್ಟೆ ಸರ್ ಪುನೀತ್ ಸರ್ ಡ್ಯಾನ್ಸ್. ಸರ್ ಪುನೀತ್ ಸರ್ ತುಂಬ ಇಷ್ಟಪಡ್ತಿದೆ, ಡ್ಯಾನ್ಸರ್ ಇಷ್ಟಪಡ್ತಿದೆ. ಯಾವಾಗ ಯುವರತ್ನ ಬಂತಲ್ಲ ಸರ್ ಸಾಂಗ್ ಇದೆಲ್ಲ, ಟರ್ನ್ ಟರ್ನ್ ಅದು ಅದು ಸ್ಟೆಪ್ ಇದೆಲ್ಲ ಸರ್, ಫೀಲ್ ದ ಪವರ್. ಏನ್ ಸರ್ ಸ್ಟೆಪ್ ಅದು? ನಿಜವಾದ ಪವರ್ ತೋರಿಸಿದ್ದಾರೆ ನೋಡ್ಬಿಟ್ಟು. ನಾನು ಟು ಬಿ ಫ್ರಾಂಕ್ ವಿತ್ ನಾನು ಇದ್ದೆ ಸರ್ ಪುನೀತ್ ಸರ್ ಅಭಿಮಾನಿ, ಬಟ್ ಅದು ನೋಡಿ ಸರ್ ನಾನು ಮಾಡ್ದೆ ಹೀಗೆ ಮಾಡ್ಬೇಕಪ್ಪ ಡ್ಯಾನ್ಸು, ಏನ್ ಪವರ್ ಸರ್, ಏನ್ ಎನರ್ಜಿ ಸರ್, ಅವರೇ ನಂಗೆ ಇನ್ಸ್ಪೈರ್ ಸರ್. ಸರ್ ಅವ್ರು ಇದ್ದಿದ್ರೆ ನೀವೇನಾದ್ರೂ ಈ ಫಿಲಮ್ನ ಅವ್ರ ಹತ್ರ ಹೋಗಿ ತೋರಿಸಿ ಇದು ಮಾಡಿ ಕೇಳ್ಕೊತಾ ಇದ್ರ? ಸರ್ ನಿಮ್ಮದು ಈ ವಿಚಾರ ಹೇಳೋದು ಮರ್ತೇನೆ ನಾನು ಪುನೀತ್ ಸರ್ ಕೇಳಿದಕ್ಕೆ. ಹೇಳಿ ಸರ್. ಆಂಗರ್ ಮೂವಿ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ, ಆಂಗರ್ ಕೀಪ್ ಆನ್ ಚೆಲ್ ಹಿಂಗ್ ಫೀವರ್ ಅಂತ ಇಂಟ್ರೊಡಕ್ಷನ್ ಸಾಂಗ್ ಇದೆ ಸರ್, ಅದನ್ನ ಪುನೀತ್ ಸರ್ ಸರ್ ಜೊತೆ ಆಡಿಸ್ಬೇಕು ಅಂತ ಮಾತಾಡಿದ್ವಿ ಸರ್ ನಾವು. ಹೌದ್ರಾ? ಏ ಸೂಪರ್. ಪುನೀತ್ ಸರ್ ಜೊತೆ ಆಡಿಸ್ಬೇಕು ಅಂತ ಪುನೀತ್ ಸರ್ನ ಮೀಟ್ ಮಾಡ್ಕೊಂಡು ಬಂದಿದ್ದು. ಅವರಂದ್ರು ಅಣ್ಣ ಕೋವಿಡ್ ಟೈಮಲ್ಲಿ ಹೋಗಿದ್ದು, ಫಸ್ಟ್ ವೇವ್ ಆಗಿತ್ತು ಅವಾಗ ಹೋಗಿದ್ದು ಸರ್, ಫಸ್ಟ್ ವೇವ್ ಆಗಿ ಬಿಟ್ಟಿದ್ರು ನಾರ್ಮಲ್ ಆಗಿ ಶೂಟಿಂಗ್ ಆ ಟೈಮಲ್ಲಿ ಹೋಗುದು ಸರ್. ಅವರಂದ್ರು ಆಯ್ತು ಆಡ್ಕೊಡ್ತೀನಿ ಅಂತ ಅಂದ್ರೆ ಅಂತ ಹೇಳಿ ಓಕೆ. ನಮ್ಗೆ ಏನ್ ಖುಷಿ ಅಂತಂದ್ರೆ ಸರ್ ನಾನು ಯಾರು ಸರ್, ನಥಿಂಗ್, ನಾನು ಏನು ಹೇಳ್ದಂಗೆ ನಿಮ್ಗೆ ಒಂದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ, ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ, ಫೈನಾನ್ಸಿಯಲ್ ಬ್ಯಾಕ್ ಗ್ರೌಂಡ್ ಇಲ್ಲ, ಒಂದು ನಾರ್ಮಲ್ ಅಂದ್ರೆ ಅವ್ನ ನೋಡ್ತೀನಿ ಅಂತ ಖುಷಿ ಆಯ್ತು. ಇಷ್ಟೆಲ್ಲ ಕಷ್ಟ ಪಡ್ತಾನೆ ಹುಡುಗ, ಇವ್ನು ಕೇಳ್ತಾ ಇದ್ದಾನೆ ಒಂದು ಸಾಂಗ್ ಆಡಿ ಅಂತ, ಏನು ಕೇಳ್ತಾ ಇಲ್ಲ, ನಾನು ಬಿಟ್ಟು ನಾನು ಆಡ್ಕೊಡ್ತೀನಿ ಅಂದ್ರು ಸರ್, ನನಗೆ ತುಂಬ ಖುಷಿ ಆಯ್ತು.
ನನ್ಗೆ ಅವ್ರನ್ನ ವೆಲ್ಕಮ್ ಮಾಡಿರ ನೋಡಿ ಸರ್, ನಂಗೆ ತುಂಬಾ ಫ್ರೆಂಡ್ ಇತ್ತು ಸಾಕಾಗ್ತು ಅಂತಾರೆ. ನಾನು ಇವರೇನ ಪುನೀತ್ ಸರ್ ಅನ್ಸ್ಬಿಡ್ತು, ನಿಮ್ಗೆ ಗೊತ್ತಲ್ಲ ಸರ್ ಎಲ್ಲಿದೆ ಸರ್. ಅವ್ರೊಬ್ಬ ನಾರ್ಮಲ್, ನಾನು ಇನ್ನು ಹೀರೋನು ಅಲ್ಲ ಸರ್, ಜಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ರಿಸೀವ್ ಮಾಡ್ಕೊಳ್ಳೋ ವೇ ನೋಡ್ಬಿಟ್ಟು ನಾನು ತುಂಬಾ ಇದಾಗ್ಬಿಟ್ಟೆ ಸರ್. ಆಯ್ತು, ಮಾತಾಡ್ಕೊಬಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡಿದೆ. ಆಯ್ತು, ಆಡ್ಸೋಣ ಸರ್ ಅಂತಂದ್ರು. ಹಾಡ್ ಮತ್ತೆ ಇನ್ನು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಆಡ್ಸೋಣ ಅಂದ್ರು, ಡೇಟ್ ಸಿಗಲಿಲ್ಲ. ಮತ್ತೆ ಈ ಥರ ಆಯ್ತು ಸರ್, ನಂಗೆ ಪುನೀತ್ ಸರ್ ಮಿಸ್ ಡೀಮ್ ಸರ್, ನನಗೆ ತುಂಬ ಬೇಜಾರಾಗುತ್ತೆ ಸರ್. ಅವ್ರು ಇದ್ದಿದ್ರೆ ನಮಗೆ ಸರ್ ಆಲ್ರೆಡಿ ಅವ್ರ ನಮ್ಮ ಮೂವಿ ಮೇಲೆ ಅವ್ರ ಬ್ಲೆಸ್ಸಿಂಗ್ಸ್ 100% ಇದೆ 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 ಖಂಡಿತ. ಅವ್ರದ್ದೊಂದು ಸಾಂಗ್ ಇಂಟ್ರೋ ಸಾಂಗ್ ಇದ್ದಿದ್ರೆ ಸರ್ ನಂದು ಎಲ್ಲೋ ಪವರ್ ಇದ್ಬಿಡ ಸರ್. ಸರ್, ನಿಮಗೆ ಹೀರೋ ಹೀರೋ ಆಗಲೇಬೇಕು ಅಂತ ಹೆಂಗ ಅನ್ನಿಸ್ತು ಸರ್? ಸರ್, ನಾನು ಹೇಳಿದ್ನಲ್ಲ ನಿಮಗೆ, ಲೈಕ್ ಚಿಕ್ಕವನಾಗಬೇಕಂದ್ರೆ ಸಿನಿಮಾ ನೋಡೋ ಹುಚ್ಚು ಸರ್ ನನಗೆ. ಸಿನಿಮಾ ನೋಡ್ತಾ ಇದೆ ಮೇನ್ ಪುನೀತ್ ಸರ್ ಸಿನಿಮಾಗಳು. ಒಂದು ಸಿನಿಮಾ ಸರ್ ನೇಮ್ ಮರ್ತ್ಬಿಟ್ಟೆ, ಪುನೀತ್ ಸರ್ ತಪ್ಪಿಸ್ಕೊಂಡು ಈ ರಾಯರ್ ಮಠಕ್ಕೆ ಬಂದ್ಬಿಡ್ತಾರೆ, ಅಪ್ಪ ಕರ್ಕೊಂಡು ಹೋಗಿ ಯಾವ ಯಾರ ಮಗ ಅಪ್ಪ ನೀನು ಕರ್ಕೊಂಡು ಬಿಡ್ತಾರ, ಅದೆಲ್ಲ ಏನು ಸರ್ ಮೂವಿ ಬೆಟ್ಟದವು. ಹೌದು, ಅವಾಗೆಲ್ಲ ಮೂವಿಗಳು ನೋಡಿದೆ ಸರ್ ನಾನು. ಅವಾಗ ನಾನು ನನಗೂ ನೋಡ್ಬಿಟ್ಟು ನಾನು ಯಾಕೆ ಈ ಥರ ಆಗ್ಬಾರ್ದು, ಯಾಕೆ ಈ ಥರ ಆಗ್ಬಾರ್ದು ಅನಿಸ್ತಾಯ್ತು. ಬಟ್ ಅಂದರೆ ನಮಗೆ ಮಾಡೋಕ್ಕೆ ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ. ಅವಾಗ ಏನು ಮಾಡ್ದು ಅಂತಂದರೆ, ವಿ ಆರ್ ಡೂ ಸಮ್ಥಿಂಗ್ ಅಂದ್ಕೊಂಡು ಸ್ವಲ್ಪ ಮೈಂಡ್ ಮೆಚುರಿಟಿ ಆಯಿತು. ಅದೇ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಶಾರ್ಟ್ ಫಿಲಮ್ ಮಾಡೋದು ಮಾಡಿಕೊಂಡು ಈ ಥರ ಬಿಗ್ ಫಿಲಮ್ ಮಾಡಿದ್ದೀವಿ ಸರ್. ಆ ಶಾರ್ಟ್ ಮೂವಿಲಿ ನೀವು ಅದು ಒಂಥರ ಹೊಸ ಐಡಿಯಾ ಸರ್, ಅದು ಇರೋ ಹುಡುಗರೆಲ್ಲ ಹಾಕೊಂಡು ಅದನ್ನು ಎಲ್ಲೋ ಒಂದು ಶೋ ಮಾಡೋದು, ಈ ಥರ ಒಂದು ಪ್ರಾಜೆಕ್ಟ್ ಮಾಡೋದು, ಇದೆಲ್ಲ ಇದೆಯಲ್ಲ, ಇದು ಹೊಸ ಕಾನ್ಸೆಪ್ಟ್ ಇದರಲ್ಲಿ. ಯಾವ ರೀತಿ ಕಲೆಕ್ಟ್ ಆಯಿತು, ಯಾವ ರೀತಿ ಆ ಫಿಲಮ್ ಸ್ಟಾರ್ಟ್ ಮಾಡಿದ್ರಿ ಸರ್? ನೀವು ನಂಬ್ತೀರ ಸರ್, ಒಂದು ತ್ಯಾಗ ಅಂತ ಶಾರ್ಟ್ ಫಿಲಮು, ಇದು ಇದನ್ನು ಮಾಡೋಣ ಅಂತ. ಏನು ಒಂದು ಅಪ್ಪ ಅಂದಿರು ಒಳ್ಳೆ ಜೊ ಕಳಿಸ್ಬಿಟ್ಟು ಈ ಥರ ಮಾಡಿದೆ ಸರ್. ನಾನು ನೋಡಿಲ್ಲ, ನಾನು ನೋಡಿದ್ರೆ ನಾನು ಸಿನಿಮಾ ಮಾಡಬೇಕು, ಸಿನಿಮಾ ಮಾಡೋದು ಹುಚ್ಚಿನ ಥರ ಸುತ್ತಾ ಇದೆ ಸರ್. ಅವಾಗ ಸರ್ ಈ ಥರ ಇದೆ, ನೀವು ಸಿಕ್ಕಿದ್ದೀರ, ನಿಮ್ಮ ಹೀರೋ ಮಾಡ್ತೀನಿ ಸರ್, ಈ ಥರ ಮಾಡೋಣ ಅಂತ. ಆಯ್ತಪ್ಪ, ದುಡ್ಡು ಸೊ ದುಡ್ಡಿಲ್ಲ, ಮತ್ತೆ ಹೇಗೋ ಮಾಡ್ತೀಯ ದುಡ್ಡಿಲ್ಲ ಅಂತಂದಾಗ ಒಂದು ಐಡಿಯಾ ಮಾಡ್ದೆ. ನೋಡಪ್ಪ ಸರ್, ನಮ್ದು ಈಗ ಅವನು ನನ್ನ ಥರನೇ ಕಷ್ಟಪಡ್ದ, ನೀವು ಕಷ್ಟಪಡ್ತಾ ಇದ್ದೀರ, ನಮ್ಮ ರೀತಿ ಕಷ್ಟಪಡೋ ಹುಡುಗರು ಹುಡ್ಕೋಣ ಸರ್, ಒಂದು ತಿಂಗಳ ಟೈಮಲ್ಲಿ ಹುಡ್ಕೋಣ. ಈಗ ನಾನು ಅವ್ನು ನನಗೆ ಡೈರೆಕ್ಟರ್ ಆಗಬೇಕು ಅಂತ ಆಸೆ, ನಿಮ್ಗೆ ಹೀರೋ ಆಗಬೇಕು ಅಂತ ಆಸೆ, ಇನ್ನೊಬ್ಬರಿಗೆ ಕ್ಯಾಮ್ರಾಮ್ಯಾನ್ ಆಗಬೇಕು ಅಂತ ಆಸೆ ಇರುತ್ತೆ, ಇನ್ನೊಬ್ಬರಿಗೆ ಎಡಿಟರ್ ಆಗಬೇಕು ಅಂತ ಆಸೆ ಇರುತ್ತೆ. ಅವ್ರು ಹುಡ್ಕೋಣ ಸರ್, ಚಾನ್ಸ್ ಸಿಕ್ಕಿರಲ್ಲ, ಎಷ್ಟೋ ಟ್ಯಾಲೆಂಟ್ಸ್ ಇದ್ದಾರೆ ಹುಡ್ಕೋಣ ಅಂತ ಒಂದು ತಿಂಗಳು ಹುಡ್ಕೋ ಕೆಲಸ ಸರ್ ಹುಡುಕ್ದು. ಹುಡುಕಿ ಏನು ಮಾಡಿದ್ರು, ಒಂದು ಶಾರ್ಟ್ ಫಿಲಮ್ ಮಾಡಿದ್ರು. ಎಷ್ಟು? ಒಂದು 20,000 ರುಪೀಸ್ಗೆ 1 ಅವರ್ ಶಾರ್ಟ್ ಫಿಲಮ್ ಮಾಡಿರೋದು ಸರ್. ಓಕೆ ಓಕೆ ಓಕೆ. 1 ಅವರ್ ಮಾಡಿದ್ರು, ಎಲ್ಲರ ಹತ್ರನು ನಮ್ಗೆ ಹೆಲ್ಪ್ ಮಾಡಿದ್ರು ಸರ್. ಮೈಸೂರು ರಂಗಾಯಣ ಕಲಾ ಮಂದಿರ ಇದೆ ಸರ್, ಅಲ್ಲಿ ಶೋ ಮಾಡಬೇಕು ಅಂತ. ಶಾರ್ಟ್ ಫಿಲಮ್ ಮಾಡಿ ಯೂಟ್ಯೂಬ್ ಬಿಟ್ಬಿಟ್ರೆ, ಯೂಟ್ಯೂಬ್ ನಮ್ಗೆ ಅವಾಗಲೂ ಆಸೆ ದೊಡ್ಡ ಸ್ಕ್ರೀನ್ ಬರಬೇಕು, ದೊಡ್ಡ ಸ್ಕ್ರೀನ್ ಶಾರ್ಟ್ ಫಿಲಮಲ್ಲೇ ಆಸೆ ಸರ್. ಶಾರ್ಟ್ ಫಿಲಮ್ ಆಗ್ಬೇಕು ಅಂತ. ಅವಾಗ ಏನು ಮಾಡೋದು, ಸುಮಾರು ಜನ ಹೆಲ್ಪ್ ಮಾಡಿದ್ರು ಸರ್. ಶೂಟಿಂಗ್ ಏನೋ ಮಾಡಿಬಿಟ್ಟು ಎಡಿಟಿಂಗ್ ಎಲ್ಲ ಮುಗಿದು ಸರ್, ರೆಡಿ ಆಯಿತು. ಪ್ರಾಬ್ಲಮ್ ಇಸ್ ಕಲಾ ಮಂದಿರಿಗೆ ದುಡ್ಡು ಕಟ್ಟಬೇಕು, ಪ್ರೊಜೆಕ್ಟ್ ಬೇಕು, ಅದಕ್ಕೆ ದುಡ್ಡು. ಅವಾಗ ನಂಗೆ ಫ್ರೆಂಡ್ ಇದ್ದರು ಸರ್, ಅವರು ಹೆಲ್ಪ್ ಮಾಡಿದ್ರು, ಮಾಡೋಣ ಅಂತ ಮಾಡಿ ಫಿಕ್ಸು ಮಾಡಿದ್ರು, ಪ್ರೊಜೆಕ್ಟ್ರ್ ಆಯಿತು ಸರ್. ಅವಾಗ ಪ್ಲ್ಯಾನ್ ಮಾಡಿದ್ರು ಏನು ಮಾಡೋಣ, ಈಗ ನಮ್ಗೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೆ ನಾವು ವಾಪಸ್ ಅಟ್ ಲೀಸ್ಟ್ ಸಮ್ಥಿಂಗ್ ಶುಡ್ ಗಿವ್ ಅಲ್ವಾ, ಫ್ರೀ ತೊಗೋಬಾರ್ದು ಅಂತ ಮಾಡಿದ್ದಕ್ಕೆ ಟಿಕೆಟ್ ಮಾಡೋಣ ಅಂತ ಮಾಡಿದ್ರು. ನಂಬ್ತೀರಾ ಸರ್, 75 ರುಪೀಸ್ ಒಂದು ಟಿಕೆಟು, ಇದ್ದು ತೋರಿಸ್ತಾ ಇದೆ ತ್ಯಾಗ ಅಂತ. 75 ರುಪಾಯಿ ಒಂದು ಶಾರ್ಟ್ ಫಿಲಮ್ ಟಿಕೆಟ್ ಮಾಡಿದೆ ಸರ್ ಕಲಾಮಂದಿರದಲ್ಲಿ ಸರ್. ಹೈಯೆಸ್ಟು 300-400 ಜನ ಅಷ್ಟೇ ಕೂತ್ಕೊಳ್ಳೋದು ನಮ್ಮದು ಶಾರ್ಟ್ ಫಿಲಮ್ ಸರ್. ತ್ಯಾಗ ಶಾರ್ಟ್ ಫಿಲಮು 800 ಜನ ಬಂದಿದ್ರು ಸರ್. ಏನು ಫ್ರೀ ಅಲ್ಲ, ವಿತ್ 75 ರುಪೀಸ್ ಕೊಟ್ಟು ಟಿಕೆಟ್ ತಗೊಂಡು ಸರ್, 75 ರುಪೀಸ್ ಕೊಟ್ಟು ಟಿಕೆಟ್ ತಗೊಂಡು ಬಂದರು. ಆ ದುಡ್ಡನ್ನ ನಾವೇನು ಮಾಡಿದ್ವು, ಅನಾಥಾಶ್ರಮ ಕೊಟ್ಟು ಸರ್. ಸೂಪರ್. ನಾವು ಕೇಳ್ದು ನಾವು ಸ್ವಲ್ಪ ಜನಕ್ಕೆ, ಇಲ್ಲಪ್ಪ ನೀವೇನು ಬೇಡ, ನೀವೇ ಇಟ್ಕೊಳ್ಳಿ ಅಂದರು. ನಮಗೆ ಮನಸ್ಸು ತಡಿಲಿಲ್ಲ ಸರ್. ಈಗ ನಮ್ಮದೇನು ಅಲ್ಲಿ ಬರಬೇಕು, ಅದು ಬಂದಾಯಿತು ಸ್ಕ್ರೀನಲ್ಲಿ ಬರಬೇಕು, ಬಂದಾಯಿತು. ವಿ ಆರ್ ಹ್ಯಾಪಿ. ದುಡ್ಡು ದುಡ್ಡು ಅವಶ್ಯಕತೆ ಇದೆ, ಬಟ್ ನಾ ಯಾರ್ದೋ ದುಡ್ಡಿನ ನಮ್ಗೆ ಅವಶ್ಯಕತೆ ಈಡೇರಿಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಒಂದು ಅನಾಥ ಒಂದು ಶೂಟ್ ಮಾಡಿದ್ದು ಅನಾಥಾಶ್ರಮದಲ್ಲಿ. ಅಲ್ಲಿ ಹೋಗ್ಬಿಟ್ಟು ನಾವೇನು ಮಾಡಿದ್ರು, ಎಲ್ಲ ದುಡ್ಡು ಕಲೆಕ್ಟ್ ಆಗಿರೋದು ನಾನು ನಮ್ಮ ಲಿಖಿತ್ ಅಂತ ಇದ್ದೀನಿ ಹುಡುಗ ಡೈರೆಕ್ಟ್ರು, ಇಬ್ಬರು ಸೇರಿಸಿ ಅಲ್ಲಿಗೆ ಅಮೌಂಟ್ ಕೊಟ್ಬಿಟ್ಟು ಎಲ್ಲ ಬಂದು ಸರ್. ಅದು ಒಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಸರ್. ನಿಮ್ಮದು ಚಿತ್ರಕತೆ ಹಾಗೂ ನಿಮ್ಮ ಡೈರೆಕ್ಟ್ರು ಸಿಕ್ಕಿದ್ದು ಟೀ ಕುಡಿತಾ ಇರಬೇಕಾದ್ರೆ ಇದಾಗಿತ್ತು ಅಂತ ಹೇಳಿದ್ರೆ, ಹೆಂಗೆ ಸಿಕ್ಕಿದ್ರು ಸರ್ ನಿಮ್ಮ ಡೈರೆಕ್ಟ್ರು? ಹೇಳಿದ್ರೆ ಸರ್ ತುಂಬ ಚೆನ್ನಾಗಿ ಇದು ಮಾಡಿದ್ರು. ನನಗೇನಂದರೆ ಮೂವಿ ಮಾಡ್ಬೇಕಂತ ತುಂಬ ಮಾಡ್ಬೇಕು ಅಂತ ಆಸೆ. ಹಸಿವು ಆ ಗಾತ್ರ ಇದು ಹಸಿವಿರುತ್ತೆ. ಹಸಿವಿದೆ ಸರ್, ಹಸಿವಿದೆ. ಈಗಲೂ ಹಸಿವಿದೆ ಸರ್, ಹಸಿವು ಕಂಪ್ಲೀಟ್ ಆಗಿಲ್ಲ. ಆದರೆ ಮಾಡಬೇಕು ಅಂದರೆ ಮೇಯ್ನು ಫೈನಾನ್ಸ್, ದುಡ್ಡು ಬೇಕು. ಯಾವಾಗ ಏನು ಮಾಡಿದ್ರು, ಹುಡುಕ್ತಾ 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 ಮಂಡ್ಯ ಆನಂದ್ ಅಂತ ನಮ್ಮ ಫ್ರೆಂಡ್ ಇದೆ, ಮಂಡ್ಯ ರಮೇಶ್ವರ ಅಣ್ಣ ಸರ್, ಅವ್ರನ್ನ ಒಬ್ರು ಫ್ರೆಂಡ್ಸ್ ಒಂದು ಶಾರ್ಟ್ ಫಿಲಮ್ಸ್ ಇದ್ರು ತ್ಯಾಗದಲ್ಲೂ ಮಾಡಿ ಎಲ್ಲದಲ್ಲೂ ಅವರೇ ಮಾಡಿದ್ರು.
ಅವಾಗ ಏನ್ ಮಾಡಿದೆ ಅಂದ್ರೆ ಸರ್, ನಾವು ಹಿಂಗೆ ರೆಗ್ಯುಲರ್ ಆಗಿ ಒಂದು ಟೀ ಶಾಪ್ ಅಲ್ಲಿ ಕೂತ್ಕೊಂಡು ಟೀ ಕುಡಿದು ಸಿಗ್ತಾ ಇದ್ದೆ, ಕೂಡಿದ್ದಾರೆ. ಇವರು ನಮ್ಮ ಡೈರೆಕ್ಟ್ ಇದಲ್ಲ, ಅವರು ಅಲ್ಲಿ ರೆಗ್ಯುಲರ್ ಟೀ ಕುಡಿಯಕ್ಕೆ ಬರ್ತಾರೆ. ನನ್ಗೆ ಅವ್ರು ಡೈರೆಕ್ಟ್ ನಟರಾಜ್ ಅವರು ಡೈರೆಕ್ಟ್ ಅಂತ ಗೊತ್ತಿಲ್ಲ. ಸೊ ಅವಾಗ ಏನಾಯ್ತು ಅಂದ್ರೆ, ಏನೋ ಟೀ ವಿಚಾರಕ್ಕೆ ನಂಗೆ ಗಲಾಟೆ, ನಾನು ಸ್ವಲ್ಪ ಶಾರ್ಟ್ ಟೆಂಪರ್ ಸರ್, ಸಿನಿಮಾದಲ್ಲೂ ಶಾರ್ಟ್ ಟೆಂಪರ್, ರಿಯಲ್ ಆಗು ಶಾರ್ಟ್ ಟೆಂಪರ್. ನಾನು ನಗು ಅನ್ನೋದಿಲ್ಲ ಸರ್, ಅದನ್ನು ನಗು ಅನ್ನೋದು ನನ್ಗೆ ಕಡಿಮೆ, ನನ್ನ ನಗ್ತಾ ನಗ್ತಾ ಮಾತಾಡೋದು ಕಡಿಮೆ ಸರ್. ಯಾವಾಗಲೂ ಕೋಪ್ತಲ್ಲ, ಏನೋ ಅಂತ ಏನಪ್ಪ ನಿಮಗೆ ಅಂತ ಹೇಳ್ತಾರೆ. ಟೀ ಏನೋ ಕೊಟ್ಟಿದ್ದೆ ಸರ್, ಟೀ ಕೊಟ್ಟಿದ್ದ, ಏನೋ ಸಮಸ್ಯೆ ಆಯ್ತು ಅಂದ್ಬಿಟ್ಟು ಫುಲ್ ಟೀ ಗ್ಲಾಸ್ ಹೊಡ್ಬಿಟ್ಟು ಫುಲ್ ಗಲಾಟೆ ಮಾಡಿಬಿಟ್ಟೆ ಸರ್ ನಾನು. ಚಿಕ್ಕ ವಿಚಾರ, ಏನು ದೊಡ್ಡ ವಿಚಾರ ಏನಿಲ್ಲ, ಚಿಕ್ಕ ವಿಚಾರಕ್ಕೆ. ಅದನ್ನು ನಮ್ಮ ಏನು ಮಾಡಿದ್ದಾನೆ ಅವನು ನಟರಾಜ್ ನೋಡಿದ್ದಾರೆ ನೋಡಿದ್ದಾರೆ. ಮತ್ತು ಅವರು ಏನು ಮಾಡಿದ್ದಾರೆ ಸರ್, ಒಂದು ವೀಕಿಂದ ಅಬ್ಸರ್ವ್ ಮಾಡಿದ್ದಾರೆ, ನಾನು ಬರೋದು ಹೋಗೋದು ಮಾಡೋದು ನೋಡಿದ್ದಾರೆ. ಅದು ಫೈನಲ್ ಇದನ್ನು ನೋಡಿದ್ದಾರೆ. ನೋಡ್ಬಿಟ್ಟು ಏನು ಮಾಡಿದ್ದಾರೆ, ನಮ್ಮ ಫ್ರೆಂಡ್ ಮಂದ್ಯ ಆನಂದ್ ಅಂತೇಳಿ ಅವ್ರಿಗೆ ಹೇಳಿದ್ದಾರೆ, ಈ ಥರ ಒಂದು ಮೂವಿ ಮಾಡಬೇಕು ಅಂತ ಹೆಂಗ ಅಂತ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ ಸರ್. ಅವನೇ ಪಕ್ಕ ಹಾಕ್ತಾನೆ ಸರ್, ನನಗೆ ಕತೆ ಇವನೇ ಸೂಟಬಲ್ಲು, ಅವನು ಹಾಕೊಂಡು ಮಾಡ್ತೀನಿ ಸರ್ ಅಂತಂದು. ಆಯಿತು ನಟರಾಜ್ ಅವರು ಮಂಡ್ಯ ಆನಂದ್, ಆಯಿತು ನಟರಾಜ್ ಹಾಕೊಂಡು ಮಾಡಿ ದುಡ್ಡು ಫೈನಾನ್ಸ್ ಅಂತ ನೋಡೋಣ ಸರ್, ಏನಾದ್ರು ಮಾಡೋಣ ಅಂತ ಮಾಡಿದಾಗ ಮಾಡಿದ್ರು ಸರ್. ನನ್ನ ಹತ್ರ ಮಾತಾಡ್ದು ನಟರಾಜ್, ಮಾಡೋದು ನಾನು ನಟರಾಜ್ ಮಾಡೋಣ, ಬೇಜಾರಿಲ್ಲ. ಆದರೆ ನಿಮಗೆ ಗೊತ್ತು ನಾನು ಸ್ವಲ್ಪ ಶಾರ್ಟ್ ಟೆಂಪರು, ನನ್ನ ತಡ್ಕೋತೀರ ನೀವು? ಇಲ್ಲ ಸರ್, ತಲೆ ಕೆಡಿಸ್ಕೊಬಿಡಿ, ಮಾಡೋಣ ಅಂತಂದು. ಅಂದ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ನಮ್ಮ ಜರ್ನಿ. ಟೀ ಸ್ಟಾಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ. ಇಲ್ಲಿ ಒಂದು ನಿಂತಿದೆ ಪ್ರೊಡ್ಯೂಸರ್, ಹೇಗೆ ಸಿಕ್ಕಿದ್ರು ಪ್ರೊಡ್ಯೂಸರ್ ಅಂದರೆ ಸರ್, ನಮ್ಮ ಫ್ರೆಂಡ್ ಹಿಂಗೆ ಸರ್ಚಿಂಗ್ 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 ಮಾಡಿಕೊಂಡು ನನ್ನ ಕಡೆಯಿಂದ ಸ್ವಲ್ಪ ಫ್ರೆಂಡ್ಸು ಅವ್ರು ಇವ್ರು ಸಿಕ್ಕರು, ಅವ್ರ ಕಡೆಯಿಂದ ಸಿಕ್ಕಿ ಒಟ್ಕೊಂಡು ಕ್ಲೌಡ್ ಫ್ರೆಂಡ್ ಥರನೇ ಮಾಡಿ ನಾವು ಮಾಡಿದ್ದು ಸರ್ ಮೂವಿ. ಸರ್, ಯಾವ ಎಲ್ಲೆಲ್ಲಿ ಶೂಟ್ ಮಾಡಿದ್ರೆ ಕರ್ನಾಟಕದಾದ್ಯಂತ, ಹಾಗೂ ಯಾವ ರೀತಿ ಇದು ಬಂದಿದೆ ಸರ್ ನಿಮ್ಗೆ ಹೇಳಬೇಕು ಅಂದರೆ? ಸರ್ ಕರ್ನಾಟಕ ಬ್ಯಾಂಗ್ಳೂರು, ಮೈಸೂರು, ಮಂಡ್ಯ, ಮದ್ದೂರು, ಬನ್ನೂರು, ಒಂದು 8-10 ಕಡೆ ಶೂಟ್ ಮಾಡಿದ್ದೀವಿ. ಟೋಟಲ್ 75 days ಶೂಟ್ ಮಾಡಿದ್ದೀವಿ ಸರ್. ಒಂದು ಸರ್ ಔಟ್ಪುಟ್ ಸರ್, ಒಂದು ಗಾದೆ ಎತ್ತವ್ರಿಗೆ ಯಜ್ಞಾನೇ ಮದ್ದು ಅಂತ. ಹೌದು ಹೌದು, ನಿಜ ಅಲ್ವಾ? ನಾನು ಏನೇ ಹೇಳ್ಬಿಡ್ಬೋದು, ಸಖತ್ತಾಗಿದೆ ಅಂತ. ಮೂವಿ ಚೆನ್ನಾಗಿ ಬಂದಿದೆ ಸರ್, ನೋ ಡೌಟ್. ಮೂವಿ ನೋಡಿದವರು ಕೂಡ ಒಬ್ಬರು ಕೂಡ ಈ ಹೊಸ ಊರಪ್ಪ ಅಂತ ಅನ್ನಲ್ಲ. ಸ್ಕ್ರೀನ್ ಪ್ಲೇ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಆಕ್ಷನ್ ಇರ್ಬೋದು, ಎಲ್ಲ ಅದ್ಭುತವಾಗಿ ಬಂದಿದೆ ಸರ್. ಸರ್, ಫೈಟ್ ಟೈಮಲ್ಲಿ ನಿಮಗೆ ರೋಪ್ ಹಾಕ್ತಾರೆ, ಆ ಟೈಮಲ್ಲಿ ನಿಮ್ಗೆ ಏನೋ ಸ್ವಲ್ಪ ಫೈಟ್ ಮಾಸ್ಟರ್ಗೂ ನಿಮಗೂ ಏನೋ ಸ್ವಲ್ಪ ಇದು ನಡೆಯುತ್ತೆ, ಭಯ ಇಲ್ವಾಪ್ಪ ಅಂತ ಕೇಳ್ತಾರೆ. ನಿಮಗೆ ನಡೆದಿರೋ ಅಂತಹ ಅಂದರೆ ನಿಮ್ಮ ಮಸಿವು ಇದ್ರೂ ಸಹ ಆ ಧೈರ್ಯ ಮಾಡಿ ನೀವು ಆ ರೋಪ್ ಹಾಕ್ಕೊಂಡು ಇದು ಮಾಡಿದ್ದು ಏನಾಯಿತು ಸರ್ ಅವತ್ತೊಂದು ದಿನ ನಡೆದಿದೆ? ಸರ್, ಮಾಸ್ಮಾದ ಮಾಸ್ಟರ್ ಒಂದು ಫೈಟ್ ಮಾಡಿರೋದು, ಅವರು ರೋಪ್ ಹಾಕ ನನ್ಗೆ ಡೂಪ್ ಹಾಕ್ತೀನಿ ಅಂದರು. ನಾನು ಸರ್ ಡೂಪ್ ಬೇಡ ಸರ್, ಏನೋ ಒಂದು ಯಾವುದೋ ಒಂದು ಶಾರ್ಟ್ಗೆ ಹಾಕೋದು ಓಕೆ ಸರ್, ಅದು ಓಕೆ, ನಾನು ನಾಟ್ ಟ್ರೈನ್ಡ್ ಫಾರ್ ದಟ್, ಓಕೆ ಹಾಕೊಳ್ಳಿ. ಎಲ್ಲದಕ್ಕೂ ಹಾಕ್ರೆ ನಾನು ಇಮೇಜ್ ಆಗುತ್ತೆ, ಬೇಡ ಸರ್ ಡೂಪ್ ಬೇಡ. ಯಾವಾಗಲೂ ಮನವಿತ್ತವ್ರೆ ನೀವು ಡೂಪ್ ಏನು ಆಗ್ಬಿಟ್ಟು ಹೆಚ್ಚಿಕೊಡ ಸರ್, ನೀವು ತಲೆ ಕೆಡಿಸ್ಕೊಬಿಡಿ, ಏನಾಗುತ್ತೆ ಆಗಲಿ ಬಿಡಿ, ಡೂಪ್ ಮಾಡ್ಕೊಂಡು ನಂಗೆ ಇಷ್ಟ ಇಲ್ಲ ಸರ್. ಏನೋ ಒಂದು ಶಾರ್ಟ್ ಡೂಪ್ ಹೋಗಿ ಎಲ್ಲದಕ್ಕೂ ಡೂಪ್ ಹಾಕೊಂಡು ಹಾಕೊಂಡು ಮಾಡಿದ್ರೆ ನನ್ನ ಇಮೇಜ್ ಹಾಳಾಗುತ್ತೆ. ಏನಪ್ಪ ನೋಡಿದ್ರೆ ಹುಡುಗರೇ ಹುಡುಗರು ಹೇಳ್ತಾರೆ ಸರ್ ಡೂಪ್ ಹಾಕೊಡ್ದ, ನನಗೆ ಇಷ್ಟ ಆಗಲ್ಲ, ರಿಯಲೇ ಬೇಕು ಸರ್ ಅಂತಂದೆ. ಆಯಿತು ನೋಡ್ತೀನಪ್ಪ, ಒಂದು ರೂಪ ಕಟ್ತೀನಿ, ಬಂದರೆ ಕಂಟಿನ್ಯೂ ಎಲ್ಲ ಡೂಪ್ ಹಾಕ್ತೀನಿ ಅಂದರು. ನೋಡಿ ಸರ್ ಅಂದೆ, ಒಂದು ಇದೆ ಸರ್ ಇಲ್ಲಿಂದ ಲೆಗ್ಗಿಂದ ಹೊಡೆದಿದೆ ಸರ್ ಶಾರ್ಟು, ಫುಲ್ ಬಂದು ಲೆಗ್ಗಿಂದ ಎದೆ ಹೊಡೆದು ಸರ್ ಇಲ್ಲಿಗೆ. ನಂಬ್ತೀರ ಸರ್, ಒಂದು ಟೇಕೆಗಾಯ್ತು, ಒಂದೇ ಟೇಕ್. ಅದೇನು ಮಾನಿಟ್ರಿ ಟೇಕ್ ಅದು, ನಮ್ಮ ರಾಜ್ಕಟ್ರ ಅಂತ ಕ್ಯಾಮ್ರಾ ಮಾಡಿದ್ರು, ಜಸ್ಟ್ ಆನ್ ಮಾಡ್ಕೊಂಡಿದ್ರು ಅವರು, ನೋಡೋಣ ಒಂದು ರಿಹರ್ಸಲ್ ಥರ ಇರಲಿ ಮಾನಿಟ್ರಿ ಮಾಡಿ, ಆದರೆ ಓಕೆ ಇಲ್ಲಂದರೆ ನಾನು ಡುಪ್ಪ ಮಾಡಿಸ್ತೀನಿ ಬೇಡ ಸರ್ ನೋಡಿ ಅಂತಂದೆ. ಒಂದೇ ಒಂದು ಜಸ್ಟ್ ಪಟ್ ಅಂತ ಎದ್ದು ಹಿಂಗೆ ಇದರಲ್ಲಿ ಸರ್ ಎಡ್ದ್ಬಿಟ್ಟು ಇಳಿದೆ ಸರ್, ಅಷ್ಟೇ ಇಳಿದೆ, ಕ್ಲಾಪ್ ಮಾಡ್ಬಿಟ್ಟು ಓಕೆ ಟೇಕ್ ಓಕೆ ಅಂದರು. ನಾ ಸರ್ ಮಾನಿಟರ್ ಇಟ್ಟಿದ್ದಪ್ಪ ನಮ್ಮ ಕ್ಯಾಮ್ರಾಮನ್ನು ಇದನ್ನೇ ಓಕೆ ಶಾರ್ಟ್ ಮಾಡಿದ್ದಾರೆ ಅಂದ್ರೆ ನೋಡಿದ್ರೆ ಅದ್ಭುತವಾಗಿ ಬಂದಿದ್ದೆ ಸರ್. ಅವಾಗ ಒಂದು ಕ್ವಶನ್ ಕೇಳೋದು ಸರ್, ನಿಜ ಹೇಳಿ ನೀವು ಮೊದಲು ಸಿನಿಮಾ ಮಾಡಿಲ್ವ ಅಂದರು ಸರ್. ಇಲ್ಲ ಸರ್, ಇದೇ ಫಸ್ಟ್ ಸಿನಿಮಾ ಸರ್ ಮಾಡಿದ್ದೀನಿ, ಶಾರ್ಟ್ ಫಿಲಮ್ಗಳು ಮಾಡಿದ್ದೀನಿ, ಬಿಗ್ ಸಿನಿಮಾ ಇದೇ ಫಸ್ಟ್ ಸರ್ ಅಂದ. ಫೈಟ್ ಎಲ್ಲರೂ ಕಲ್ತೀರ? ಫೈಟ್ ಎಲ್ಲೂ ಕಲ್ತೀರ ಸರ್, ನೀವೇ ಸ್ವಲ್ಪ ಟ್ರೈನಿಂಗ್ ಕೊಡ್ತಾ ಇರಲ್ವಾ? ರೋಪ್ ನೀವು ಫಸ್ಟ್ ಹಾಕಿದ್ರಿ? ಎಲ್ಲೋ ಹಾಕಿದ್ರಿ ಅಂದರು ಸರ್. ಎಲ್ಲಿ ಸರ್ ರೋಪ್ ಒಂದು ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ, ಇಲ್ಲಿ ಬಂದು ಹಾಕಿದ್ಮೇಲೆ ಗೊತ್ತಾಗಿದ್ದು ರೋಪ್ ಒಂದು ಇದ ಅಂತ ಗೊತ್ತಾಗಿದ್ದು ಸರ್ ಅಂದೆ. ಆದರೂ ಅದ್ಭುತವಾಗಿ ಮಾಡಿದ್ದೀರಿ ಅಂತ ತುಂಬ ಅಪ್ರಿಷಿಯೇಷನ್ ಮಾಡಿದ್ರು ಸರ್. ಮನ್ವಿತ್ ಅವ್ರು ಇವತ್ತು ನಮ್ಮ ಜೊತೆ ಕುಂತ್ಕೊಂಡಿದ್ದಾರೆ, ಹೀರೋ ಆಗಿದ್ದಾರೆ, ಹೀರೋಕ್ಕಿಂತ ಫಸ್ಟು ಆಗಿರೋ ನೋವುಗಳು ಎಷ್ಟಿದೆ ಸರ್? ಒಬ್ಬೊಬ್ಬರು ಹಿಂದೆನೂ ಸಾವಿರ ನೋವಿದೆ ಸರ್, ಇರುತ್ತೆ. ಇಲ್ಲಿ ಕೂತೀನಿ ನಂಬ್ತಿರೋ, ನಾನು ಬೆಂಕಿ ಮತ್ತು ಮಳೆ ಮೇಲೆ ಕೂತಿದ್ದೀನಿ ಸರ್, ನಾನು ಬೆಂಕಿ ಮೇಲೆ ಕೂತಿದ್ದೀನಿ ಸರ್, ನನಗೆ ಗೊತ್ತು ನನ್ನ ಕಷ್ಟ ಏನು. ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಸರ್? ಹೀರೋ ಆಗಿದ್ದೀರಾ, ಆಮೇಲೆ ನಿಮ್ಮಲ್ಲಿ ಫಸ್ಟು ನಾನು ನೋಡಿರೋ ಹಾಗೆ ಅಷ್ಟಾಗಿ ಇದಿಲ್ಲ ಸರ್, ತುಂಬ ನಾನು ಹೀರೋ ಅನ್ನೋ ಒಂದು ಇದಿಲ್ಲ. ನಾನು ಮಾಡಿರೋ ಪ್ರಯತ್ನಕ್ಕೆ ನಿಮ್ಮ ಇದೇನು ರಿಸಲ್ಟ್ ಹೇಳಿ ಅಂತ ಕೇಳ್ಕೊತೀರಾ?
ಬೇರೆ ರೀತಿ ಯಾವುದೇ ರೀತಿ ಫ್ಯಾನ್ಸಿ ಆಗಿ ಅದು ಇದು ಬೇಕು ಏನೂ ಇದಿಲ್ಲ ಸರ್. ನಿಮ್ಮ ಇದು ತುಂಬ ಸಿಂಪಲ್ ಇದ್ದೀರಾ, ಅದಕ್ಕಾಗಿ ನಿಮ್ಮನ್ನ ಈ ಪ್ರಶ್ನೆ ಕೇಳಬೇಕು ಅನ್ನಿಸ್ತು. ಯಾಕೆ ಸರ್ ಏನಾಯಿತು, ಮಳೆ ಮೇಲೆ ಕೂತಿದ್ದೀರಾ ಹಾಗೂ ಬೆಂಕಿ ಮೇಲೆ ಕೂತಿದ್ದೀರಾ ಅಂತಂದ್ರೆ ಏನು ಏನು ವಿಚಾರಕ್ಕೆ ಸರ್? ನೀವು ಏನು ಹೇಳಿದ್ರಲ್ಲ ಡೌನ್ ಟು ಅರ್ತ್, ಅದಕ್ಕೆ ಎರಡು ಎಕ್ಸಾಂಪಲ್ ಕೊಡ್ತೀನಿ ಸರ್. ನನಗೆ ಎರಡು ಯಾರು ಯಾರು ಗೊತ್ತಾ ಸರ್ ನನಗೆ ಇನ್ಸ್ಪೈರ್ಡ್ ಡೌನ್ ಟು ಅರ್ತ್ಗೆ. ಒಂದು ಬಂದು ಅಣ್ಣವರು ಸರ್ ಅಪ್ಪಾಜಿ, ಈ ಸೆಕೆಂಡ್ ಬಂದು ರಜನಿಕಾಂತ್ ಸರ್. ನಿಜ ಅವರು ಸರ್ ಊಟನ ಜೊತೆಗೆ ಮಾಡಾರಂತೆ ಸರ್. ನೋಡಿಲ್ಲ ನಾನು, ಕೇಳಿಸ್ಕೊಂಡು ಇನ್ಸ್ಪೈರ್ಡ್. ಈಗಲೂ ಸರ್ ನಾನು ಶೂಟಿಂಗಲ್ಲಿ ಕೇಳಬೇಕು ಅಂದರೆ ನಾನು ಕಾರಲ್ಲಿ ಕೂತ್ಕೊಂಡ್ಕೊಂಬ ಎಲ್ಲರ ಜೊತೆನೂ ತಿನ್ಕೊಂಡು ಊಟ. ನಮ್ಮ ಅಸಿಸ್ಟೆಂಟು ಸರ್ ಊಟ ತಡ ಯಾಕೆ ನನಗೇನು ಸಪ್ರೇಟ್ ಮಾಡ್ತೀಯ? ನಾನು ಇಲ್ಲೊಬ್ಬ ಆರ್ಟಿಸ್ಟ್ ಅಷ್ಟೇ, ನಾನು ಹೀರೋ ಆರ್ಟಿಸ್ಟ್. ನೀವು ನೀನು ಕೆಲಸ ನೀನು ನೀ ಏನಕ್ಕೆ ಕೆಲಸ ಮಾಡ್ತಿದ್ಯಾ ಸಿನಿಮಾಗೋಸ್ಕರ? ನಾನೇನಕ್ಕೆ ಕೆಲಸ ಮಾಡ್ತಿದ್ದೀನಿ ಸಿನಿಮಾಗೋಸ್ಕರ ಅಷ್ಟೇ? ನಿಜ ಇಲ್ಲ, ನನ್ನ ಪಾತ್ರಧಾರಿ ಅಷ್ಟೇ. ನಾನು ಹೀರೋ ಏನೋ ನೋ, ನನ್ನ ಪಾತ್ರಧಾರಿ ಅಷ್ಟೇ ಸರ್. ನಾನು ರಾಜ್ಕುಮಾರ್ ಸರ್ ಬಗ್ಗೆ ಒಂದೇ ಒಂದು ವಿಚಾರ ಹೇಳ್ತೀನಿ ಸರ್, ಅಪ್ಪಾಜಿ ಬಗ್ಗೆ. ಹೇಳಿ ಸರ್. ಅವರು ಕೆಳಗಡೆ ಕೂತ್ಕೊಂಡೇ ತಿಂತಾ ಇದ್ದಂತೆ ಸರ್. ಅಂದರೆ ಅದು ತಿನ್ನೋದೂ ಒಂದು ಯೋಗ ಅಪ್ಪ. ಅದು ಯಾವ ರೀತಿ ತಿನ್ನಬೇಕು, ಎಷ್ಟು ನೀರು ಕುಡಿಬೇಕು, ಯಾವ ರೀತಿ ಇರಬೇಕು, ಆಮೇಲೆ ಭಾಷೆನೂ ಅಷ್ಟೇ ನೋಡಿ, ಆನ್ ಫ್ರೇಮಲ್ಲಿ ಅವರು ತುಂಬ ಇದಾಗಿ ಇದು ಮಾಡ್ತಾರೆ. ಅಲ್ಲಿ ಹಳ್ಳಿ ಭಾಷೆ ಬಳಸ್ತಾ ಇದ್ರು ಮನೆಯಲ್ಲಿ ಅಂತ ನಮ್ಮ ಪುನೀತ್ ಸರೇ ಒಂದು ಸತಿ ಹೇಳಿದ್ದಾರೆ. ತತ್ತರಯ್ಯ ತತ ಅಂತ ಅನ್ನೋರಂತೆ ಹಳ್ಳಿ ಭಾಷೆ ಪಕ್ಕ ಇದ್ರ ಭಾಷೆ ಮಾತಾಡೋರು ತುಂಬ ಚೆನ್ನಾಗಿ. ಅಂದರೆ ಯಾರೇ ಹೋದರು ಸರ್, ಪುನೀತ್ ಸರ್ ಇದರಲ್ಲೂ ಅದೇ ಇದಿರೋದು, ಪುನೀತ್ ಸರು ಹಾಗೂ ಅಪ್ಪಾಜಿ ಇಬ್ಬರಲ್ಲೂ ಒಂದೇ ಗುಣ ಇತ್ತು ಸರ್, 100% ಸರ್. ಯಾಕೆ ಅಂತ ಕೇಳಿ, ಯಾರೇ ಹೋದ್ರೂ ನಿಲ್ಲಿಸಿ ಒಂದು 2 ನಿಮಿಷ ಕುಂಡಿಸ್ಕೊಂಡು ಮಾತಾಡಿ ಫೋಟೋ ಬೇಕಾದ್ರೆ ಫೋಟೋ ಎಲ್ಲ ಇದು ಮಾಡಿ ಕಳಿಸೋರು. ಅಪ್ಪಾಜಿಯವರು ಹೋದರೆ ಅಪ್ಪಾಜಿಗೆ ಸಿಗೋದೇ ಹೆಚ್ಚು, ಅಂದರೆ ಶೂಟಿಂಗಲ್ಲಿ ಬ್ಯುಸಿ ಇರ್ತಾಯಿದ್ರು. ಸಿಂಪಲಾಗಿ ಯಾರೋ ಹುಡುಗ ಬಂದ್ಬಿಟ್ಟು ಅಪ್ಪಾಜಿ ಅಂತ ಹೋಗಿ ನಿಂತ್ಕೊಂಡ್ರೆ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಬಾಪ್ಪಾ ನಿಂತ್ಕೋ ಬಾ, ಫೋಟೋಗ್ರಾಫರ್ ಇದ್ದರೆ ಫೋಟೋ ತೆಗ್ಸಿ ಅವ್ನ ಜೊತೆ ಕೂತ್ಕೊಂಡು ಊಟ ಮಾಡಿ ನಗ್ನಗ್ತಾ ಇದು ಕಳಿಸೋರಂತೆ ಸರ್. ಇದೆಲ್ಲ ಕೇಳಿದರೆ ನಮಗಿನ್ನೂ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಜಾಸ್ತಿನೇನಪ್ಪ ಅಂತ ಅನಿಸುತ್ತೆ. ಅದಕ್ಕೆಲ್ವ ಸರ್ ನಮ್ಮ ಕನ್ನಡ ಜನಗಳು ಏನಿಸ್ತದೆ, ನಮ್ಮ ಅಪ್ಪಾಜಿನ ದೇವರು ಅಂತಾರೆ ಸರ್. ಖಂಡಿತ ಖಂಡಿತ ಸರ್, ಪುನೀತ್ ಸರ್ನ ದೇವರು. ಯಾಕೆ ಅವ್ರ ಸಿಂಪ್ಲಿಸಿಟಿ ಸಿಂಪ್ಲಿಸಿಟಿ ಸಿಂಪ್ಲಿಸಿಟಿ. ಫಸ್ಟ್ ನಾನು ಹ್ಯೂಮನ್ ಮನುಷ್ಯನ ತಿಳ್ಕೊಬೇಕು ಸರ್. ನಾನು ನೆಕ್ಸ್ಟ್ ಏನೋ ಮಾಡಿದ್ದೀನಿ ಅದು ಅಲ್ಲ ಸರ್, ಅದಕ್ಕೆ ಅವ್ರು ದೇವರಾಗಿರೋ ಸರ್. ಇದುವರೆಗೂ ಅಪ್ಪಾಜಿನ ಪುನೀತ್ ಸರ್ನ ದೇವ್ರಂತ ಏನಕ್ಕೆ ಹೇಳ್ತಾರೆ, ಅವ್ರ ಡೌನ್ ಟು ಅರ್ತ್ ನೇಚರು, ಹೆಲ್ಪಿಂಗ್ ನೇಚರ್ ಇಂದಲ್ವ ಸರ್. ಖಂಡಿತ ಅವರಿಂದ ಕಲಿಯೋದು ಬೇಕಾದಷ್ಟಿದೆ ಸರ್. ನಾವು ಏನೂ ಕಲ್ತಿಲ್ಲ ಸರ್, ಒಂದು ಪಾಯಿಂಟ್ -1 ಕಲ್ತಿಲ್ಲ ಸರ್ ನಾವು. ನಿಜ ನಿಜ ಕಲ್ತಿಲ್ಲ ನಮ್ಗೆ. ಅಂದರೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂದ್ರೂ ಸ್ವಲ್ಪ ಕಷ್ಟ ಇರುತ್ತೆ ಆ ಥರ ಇದನ್ನೆಲ್ಲ ಸಿಚುವೇಶನ್. ತುಂಬ ಚೆನ್ನಾಗಿ ತಿಳ್ಕೊಳ್ಳೋರು ಸರ್. ನಿಮಗೆ ಈ ವಿಚಾರ ಗೊತ್ತೋ ಇಲ್ವೋ, ಪುನೀತ್ ಸರು ಮಾಡಿರುವಂತಹ ಒಂದಷ್ಟು ಇದರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಅಂದರೆ ಜನಕ್ಕೆ ಆಗಲಿ ಯಾವುದೋ ಒಂದು ಬಡ ಮಕ್ಳಿಗೆ ಇದಾಗುತ್ತೆ ಅಂದರೆ ಹೆಲ್ಮೆಟ್ ಹಾಕೋಬಂದು ಅದಕ್ಕೇನು ಅಮೌಂಟ್ ಪೇ ಮಾಡಬೇಕು ಮಾಡ್ಬಿಟ್ಟು ಹೋಗ್ತಾ ಇರುತ್ತೆ ಸರ್. ಅದೆಲ್ಲ ನಮ್ಗೆ ಇನ್ಸ್ಪಿರೇಷನ್ ಅಷ್ಟೇ ಸರ್. ನಾವು 100% ನಾವು ನಿಜವಾಗ್ಲೂ ಆ ದಾರಿಲಿ ನಾವು ನಡೆಯೋಕ್ಕಾಗುತ್ತೋ ಇಲ್ವೋ ನಮಗಂತೂ ಗೊತ್ತಿಲ್ಲ, ನಡೀತಿದ್ವೋ ಇಲ್ವೋ ನಮಗೆ ಗೊತ್ತಿಲ್ಲ ಸರ್. ಕೊಡೋದಷ್ಟೇ, ತಗೊಳ್ಳೋದಿಲ್ಲ, ಮತ್ತೆ ಕೊಟ್ಟದು ಕೂಡ ಯಾರಿಗೂ ಗೊತ್ತಾಗ್ತಿಲ್ಲ ಸರ್. ಹೌದು ಅವ್ರು, ನಾನು ದರ್ಡೆ ಹೇಳಿದ್ದೆ ಸರ್, ಅವ್ರ ಕಾಲು ದುಳುಗು ನಾವು ವಿ ಆರ್ ನಾಟ್ ಸರ್. ಹೌದು, ಅದು ದುಳುಗು ನಾನು ಸಮಾನ ಅಲ್ಲ ಸರ್. ಅವರೇ ಒಂಥರ ನಮ್ಗೆ ಇನ್ಸ್ಪೈರ್ ಸರ್, ಅವ್ರು ಮಾಡೋ ಕಾರ್ಯಗಳು.